ಆದರೆ ಅವ ಎಸ್ ಅವರ ಸಾಮಗಾನ ಅಂತ ಒಂದು ಬಂತು ಅದರಲ್ಲಿ ಅವ್ರು ಏನು ಕಂಟ್ರಂದ್ರೆ ಕುವೆಂಪುರ ಪ್ರಭಾವ ಜಾಸ್ತಿ ಇತ್ತಂತ ಅದಕ್ಕೆ ನಮ್ಮ ತಂದೆಯವರು ಪತ್ರ ಬರೋದು ನೀವು ಕುವೆಂಪುರ ಪ್ರಭಾವದಿಂದ ಹೊರಗೆ ಬರುವಿರ ಅಂತ ಸಾಮಗಾನ ಹೆಸರು ಕೂಡ ಕುವೆಂಪುರ ಕವನ ಸಂಕಲನ ಹೆಸರು ಥರನೇ ಅನಿಸುತ್ತೆ ಅದಕ್ಕೆ ಅವರದ್ದು ಪತ್ರ ಬರೋದು ಹೌದು ನಾನು ಬರಬೇಕು ಹೊರಗಡೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ ಅಷ್ಟು ಸುಲಭ ಅಲ್ಲ ಅದು ಅಂತ ಅವರು ಒಬ್ಗೊಂಡು ಬರೆದರಂತೆ ಎಸ್ ಅವರು ಐವತ್ತು ವರ್ಷ ಆದಾಗ ಅವ್ರ ಮೇಲೆ ಒಂದು ಸಾನೆಟ್ ಬರೆದ್ರು ನಮ್ಮ ತಂದೆಯವರು ಅದರ ಹೆಸರೇ ಸ್ನೇಹ ಕಾರ್ತಿಕ ಅವರು ಅನೇಕ ಕವಿತೆಗಳು ನೋವು ಸಾಕಷ್ಟು ನಾವು ನೋವು ತುಂಬಿದ ನಾವೇ ನಡೆಸಿ ಕವಿತೆಯ ಹುಟ್ಟು ಅಟ್ಟಹಾಸದ ದೂರ ತೆರೆಯಾಚೆ ಸೌಂದರ್ಯ ಶೋಧ ಸುಮಾರು ಐವತ್ತಾರು ಕವಿಗಳು ನಮ್ಮ ತಂದೆಯವ್ರ ಮೇಲೆ ಕವಿತೆ ಬರೋದು ಅದೊಂದು ಗುರುಲಿಂಗಾಪ್ಸೆ ಅವರು ಅದನ್ನು ಸಂಪಾದಿಸಿದರು ಮುಗಿಯದ ಹಾಡು ಆದರೆ ಆ ಸಂಕಲನ ಹೆಸರು ತೂಕ ತಪ್ಪದ ನಿಲುವು ಅಲ್ಲಿಂದ ಇಲ್ಲಿಂದ ಎಲ್ಲಿಂದಲೋ ಬಂದ ಬೆಳಕುಗಳನ್ನು ಪ್ರಸನ್ನತೆಯ ಪಾಕದಲ್ಲಿ ಹರಳುಗೊಳಿಸುತ್ತಾ ಸಾನೆಟ್ಟುಗಳ ಗುಡಿ ಕಟ್ಟಿ ಒಳಗೊಂದು ಪ್ರೀತಿಯ ಹಣತೆ ಹಚ್ಚಿಡುವ ಕಲೆಗಾರಿಕೆಗೆ ಲೋಕವೇ ಬೆರಗು ಬೇರೆ ಬಣ್ಣನೆ ಬೇಕೆ ನಿಮ್ಮ ಹಾಗೆ ನಿಮ್ಮ ಕವಿತೆ ನಮಸ್ಕಾರ ಎಲ್ಲರಿಗೂ ನಾವು ಚನ್ಬೀರ್ ಕಣ್ವಿಯವ್ರ ಬಗ್ಗೆ ಮಾತಾಡ್ತಾಯಿದ್ವಿ ಚಂದ್ರಮೌಳಿ ಕಣ್ವಿಯವರು ಅಂದರೆ ಅವರ ಕಣ್ವಿಯವರ ಮಗ ಮಾತಾಡ್ತಾ ಇದ್ರು ಸರ್ ನಾವು ಸಾಹಿತ್ಯಾಸಕ್ತರಿಗೆ ಒಂದು ಎಲ್ಲಕ್ಕಿ ಒಂದು ಭಾಗ್ಯ ಸಿಗೋದು ಹೇಗೆ ಅಂದರೆ ಯಾರೊಬ್ರು ಸಾಹಿತ್ಯ ನಮಗೆ ಸಿಕ್ಕರು ಅನ್ನೋದು ಇದೆಯಲ್ಲ ಅವ್ರ ಜೊತೆ ಮಾತಾಡಿದೀವಿ ಅನ್ನೋದೇ ಒಂದು ಖುಷಿ ಅವ್ರದ್ದು ಆಟೋಗ್ರಾಫ್ ತೊಗೋತಿದ್ದು ಮುಂಚೆ ಈಗ ಸೆಲ್ಫಿ ತೊಗೋತಾರೆ ಸೊ ಅದೊಂತೂ ಭಾಳ ಒಂದು ಖುಷಿ ಮತ್ತು ಅದ್ರ ಬಗ್ಗೆ ಬರೆಯೋದು ಆಮೇಲೆ ಇವ್ರಿಗೆ ಸಿಕ್ಕಿದ್ರು ಅಂತ ಅದನ್ನ ನಾವು ಭಾಳ ಓದ್ಕೊಂಡು ಬಂದಿದ್ದೀವಿ ಸೊ ಈಗ ನಿಮ್ಮ ತಂದೆ ಸ್ವತಃ ಸಾಹಿತಿ ಆಗಿರೋದ್ರಿಂದ ಅವರಿಗೆ ಸಾಹಿತಿ ಒಡನಾಟ ಸಹಜವಾಗಿ ಎಲ್ಲ ಸಾಹಿತಿಗಳು ಸಿಗ್ತಾಯಿರ್ತಾರೆ ಮತ್ತು ಆ ಮೂಲಕ ನಿಮಗೂ ನಿಮಗೂ ಆ ಒಡನಾಟ ಸಿಕ್ಕಿರುತ್ತೆ ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಧಾರವಾಡ ಧಾರವಾಡ ಮೊದಲನೇ ಸಾಹಿತಿಗಳ ಒಂದು ಹಬ್ ಒಂದು ಹಬ್ಬದು ಸೊ ಅದರಲ್ಲಿ ಸಾಹಿತಿ ಮನೆಗೆ ಇನ್ನಷ್ಟು ಜನ ಬರ್ತಿರ್ತಾರೆ ಆದರೆ ಪ್ರಮುಖವಾಗಿ ನಮ್ಮ ತಂದೆಯ ಸ್ನೇಹಜೀವಿ ಯಾರ ತಂಟೆಗೆ ಹೋಗಲ್ಲ ಆಮೇಲೆ ಎಲ್ಲರ ಜೊತೆ ಚೆನ್ನಾಗಿ ಮಾತನಾಡೋದು ಯಾರು ಬಗೆ ಅನವಶ್ಯಕವಾಗಿ ಟೀಕೆ ಮಾಡೋದಾಗಲಿ ಅದು ಮಾಡ್ತಾರಲ್ಲ ಹೀಗಾಗಿ ಎಲ್ಲರ ಸ್ನೇಹಿತರು ಅಂದರೆ ಸಾಹಿತಿಗಳೆಲ್ಲ ಸ್ನೇಹಿತರೆ ಅಂತ ಹೇಳ್ಬೋದು ಅವ್ರಿಗೆ ಅದು ಹಾಗೇನು ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆ ಸೇರಿ ಇದು ಮಾಡಿ ಅಂಥದ್ದು ಏನೂ ಇಲ್ಲ ಅವ್ರದ್ದು ಎಲ್ಲರೂ ಬಂದಾಗ ಸಾಹಿತಿಗಳು ಬಂದಾಗ ಮಾತ್ರ ಅವರ ಜೊತೆಗೆ ಇರೋದಷ್ಟೇ ಸೊ ಸೇ ಸ್ನೇಹಿತರು ಆದರೆ ಧಾರವಾಡ ಧಾರ್ವಾಡ್ದವ್ರು ಬಿಡ್ರಿ ಅವರು ಬರ್ತಾನೆ ಬರ್ತಾನೆ ಇದ್ರು ಮನೆಗೆ ಆದರೆ ಧಾರವಾಡ ಿಂದ ದೂರಿದ್ದವರು ಅಲ್ಲಿ ಇಲ್ದೋರು ಬಂದಾಗ ಕೂಡ ಎಲ್ಲರೂ ನಮ್ಮ ವಿಸಿಟ್ ಇದ್ದಾರು ಖಂಡಿತವಾಗ ವಿಸಿಟ್ ಇದ್ದೇ ಇರೋದು ಅದು ನಮಗೆ ಅಂದರೆ ಎಲ್ಲರಿಗೂ ನೋಡುವ ಒಂದು ಭಾಗ್ಯ ನಮಗೆ ಎಲ್ಲರಿಗೂ ಸಿಕ್ತು ಎಸ್ಪೆಷಲಿ ನಾವು ಇನ್ನೂ ಭಾಳ ಚಿಕ್ಕವರಿದ್ದಾಗ ಕರ್ನಾಟಕ ಯೂನಿವರ್ಸಿಟಿ ಡಿ ಕ್ವಾರ್ಟರ್ಸ್ನಲ್ಲಿದ್ದಾಗ ಸ್ವಲ್ಪ ಆಮೇಲೆ ಎಪ್ಪತ್ತೊಂದರಲ್ಲಿ ಎಪ್ಪತ್ತೆರಡರಲ್ಲಿ ನಾವು ನಗರ ನಮ್ಮ ಮನೆಗೆ ಹೋದ್ವಿ ಅವಾಗಂತೂ ಭಾಳ ಬರ್ತಿದ್ರು ಎಂತೆಂಥವ್ರು ಬಂದು ಹೋಗಿದ್ದಾರೆ ಅಂತ ಒಂದು ದೊಡ್ಡ ಲಿಸ್ಟ್ ಇದೆ ಅದು ಓಕೆ ಈ ಅಂತಂದರೆ ಕೆಲವ್ರು ಹೇಳ್ತೀನಿ ಅಷ್ಟೇ ಶಿವರಾಮ್ ಕಾರಂತರು ಓಕೆ ಓಕೆ ಶಿವರಾಮ್ ಕಾರಂತರು ಎಲ್ಲರು ಗೊತ್ತು ಅಂದರೆ ನಾವೇನೋ ಸ್ಕೂಲಿಂದ ಬರುವಾಗ ಮನೆ ಹತ್ತಿರ ಬಂದಾಗ ಇನ್ನೇನು ಬಾಗಿಲ ಹತ್ರ ಬಂದಾಗ ಸಿಗರೇಟ್ ವಾಸನೆ ಬಂತು ಅಂತಂದರೆ ಶಿವರಾಮ್ ಕಾರಂತರು ಅಂತರು ಬಂದಾರಂತೆ ಗೊತ್ತಾಗ್ತಿತ್ತು ಹಾಗೆ ಇತ್ತು ಅದು ಆಮೇಲೆ ಗುರೂರು ಗುರೂರು ರಾಮಸವಯ್ಯಂಗಾರವರು ಪೂತಿ ನರಸಂಹಾಚಾರ್ಯವರು ಎಂಥ ಅದ್ಭುತವಾದ ಕವಿಗಳವರು ಬೆಂದೇರವ್ರಂತೂ ಬಂದೇ ಬರ್ತಿದ್ರು ಗೋಕಾಕರು ವಿನಾಯಕ ಇದರವರು ಹಾಂ ವಿಕ್ರ ಗೋಕಾಕ್ ಅವರು ಗೌರೀಶ್ ಕಾಯ್ಕಣಿಯವರು ಅವರು ಕಾರವ ಅಂದರೆ ದೂರದಿಂದ ಬರೋರು ಅವ್ರು ಬಂದಾಗೆಲ್ಲ ನಮ್ಮ ಮನೆಗೆ ಬಂದ ಬರ್ತಿದ್ರು ಗೌರೀಶ್ ಕಾಯ್ಕಣಿಯವರು ಅಂದರೆ ಈಗಿನ ಹುಡುಗರಿಗೆ ದೊಡ್ಡ ಸಾಹಿತಿ ಸಾಕಷ್ಟು ಪುಸ್ತಕ ಅವರು ಬರ್ತಿದ್ರು ಆಮೇಲೆ ಇನ್ನೊಬ್ಬರು ನಮ್ಗೆ ನನಗೆ ಅಗ್ದಿ ಅಚ್ಚಳಿದ ಕಣ್ಮುಂದ ಉಳಿದಿದ್ದಂದ್ರೆ ಬಿಳಿ ಪಂಚೆ ಬಿಳಿ ಶರ್ಟು ಎತ್ತರದ ಭಾಳ ಬಲಿಷ್ಠ ಆಕಾರದವರು ಎತ್ತರದವರು ಕಾಸರಗೋಡ್ನವರು ಕೈಯಾ ಕಿ ಎಣೆ ರೈವರು ಅವರು ಬಂದಿದ್ದು ನಂಗೆ ಅವರು ಅಂದರೆ ಹೋರಾಟಗಾರರು ಕನ್ನಡಪರ ಹೋರಾಟಗಾರರು ದುರದೃಷ್ಟ ಕಾಸರಗೋಡು ಕೇರಳಕ್ಕೆ ಹೋಯ್ತು ಲಂಕೇಶ್ ಅವರು ಭಾಳ ಹತ್ತಿರದವರು ಅಲ್ಲಿ ಇಲ್ಲಿ ಬಂದಾಗ ಅವ್ರು ಬಿಟ್ಟಾಗ್ತಿದ್ರು ಅಲ್ಲಿ ಬಂದಾಗ ಅವ್ರು ಬರ್ತಿದ್ರು ಎಸ್ ಎಲ್ ಭೈರಪ್ಪನವರು ಎಸ್ ಎಲ್ ಭೈರಪ್ಪನವರು ಒಂದು ನೆನಪಿದೆ ನನಗೆ ಅದೇನೆಂದರೆ ಅವರು ಬಹಳ ನಿಧಾನ ಊಟ ಮಾಡೋದು ನಮ್ಮ ಮನೇಲಿ ಊಟ ಮಾಡ್ತಿರುವಾಗ ನಮ್ಮ ತಾಯಿ ಒಂದು ಚಪಾತಿ ಕೊಟ್ಟರೆ ಅವರು ಎಷ್ಟೋ ಹೊತ್ತು ಅದನ್ನು ಆಗೋದು ಆಗೋದು ಊಟ ಮಾಡಿದ್ರು ಅವೆಲ್ಲ ಬರೆಯಾಗಿಲ್ಲ ಆಗಿಲ್ಲ ಓಕೆ ಪಾಯಮಾಚಾರ್ಯರು ಓಕೆ ಆಮೇಲೆ ನರಸಿಂಹಸ್ವಾಮಿಯವರಂತೂ ಕೆ ಎಸ್ ನರಸಿಂಹಸ್ವಾಮಿಗಳು ಮೈಸೂರು ಮಲ್ಲಿಗೆ ನರಸಿಂಹಸ್ವಾಮಿಗಳು ಅಂತ ಹೇಳ್ಬೋದು ಹಮಾನಾಯಕರು ಮೈಸೂರಿಂದ ಬಂದಾಗ ಅಂದರೆ ಅವಾಗೆಲ್ಲ ಲೆಕ್ಚರ್ಸು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರು ಬಂದವರು ಬರೋರು ಎಲ್ಲ ಆಮೇಲೆ ಮೈಸೂರಿನವರು ಮತ್ತೆ ಮೈಸೂರಿನವರ ಪ್ರಭುಶಂಕರ್ ಅವರು ಪ್ರಭುಪ್ರಸಾದ್ ಪ್ರಸಾದ್ ಅವರು ಆಮೇಲೆ ಕಾದಂಬರಿಕಾರರಂಥ ಬಸವರಾಜ್ ಕಟ್ಟಿಮನಿಯವರು ಅವರಂತೂ ಬಾ ಅಗದಿ ಪರಂ ಮಿತ್ರರು ಯಾವಾಗಲೂ ಬರೋರು ಆಮೇಲೆ ಶಂಭಾ ಜೋಶಿಯವರು ಆಮೇಲೆ ಇತ್ತೀಚೆಗೆ ಅಂದರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ನರಳ್ಳಿ ಬಾಲಸುಬ್ರಹ್ಮಣ್ಯವರು ಭಾಳ ಹತ್ತಿರದವರು ಅವರು ಚಂಪಾ ಅವರಂತೂ ಧಾರವಾಡದವರೇ ಚಂದ್ರಶೇಖರ್ ಪಾಟೀಲ್ರು ಸಿದ್ಧಲಿಂಗ್ ಪಟ್ಟಣ ಶೆಟ್ಟಿಯವರು ಕಲಬುರಗಿಯವರು ನಮ್ಮನೆ ಪಕ್ಕದಲ್ಲೇ ಇದ್ದವರು ಚುಟಿಕ್ ಪುಟ್ಟಿಗೆ ಓಡಿ ಬರೋರು ಅಂದರೆ ಪೈಜಾಮಲ್ಲೇ ಶರ್ಟಲ್ಲಿ ಹಂಗೆ ಓಡ್ಬಂದು ಏನೋ ಒಂದು ಬಿಟ್ಟು ಬರ್ಕೊಂಡ್ ಹಾಗೆ ಓಡೋರು ಭಾಳ ಆಕ್ಟಿವ್ ಅದು ದೊಡ್ಡ ಒಂದು ಅಗಲಿಕೆ ಅಂತ ಹೇಳ್ಬೋದು ಅವರ ಹತ್ಯೆ ಆದದ್ದು ಅದನ್ನು ಅದು ದೊಡ್ಡ ಹೊಡೆತ ನಮ್ಮ ತಂದೆಯವ್ರಿಗೆ ಅಂತ ಹೇಳ್ಬೋದು ಪಕ್ಕದ ಅಂದರೆ ನಮ್ಮ ಮನೆ ಪಕ್ಕ ಒಂದು ಖಾಲಿ ಜಾಗ ಆ ಪಕ್ಕ ಅವ್ರ ಮನೆ ಹೌದು ಸಿದ್ಧಲಿಂಗ್ ಪಟ್ಟಣ ಶೆಟ್ಟಿ ಅವರಾಯಿತು ಮಾಲ್ತಿ ಪಟ್ಟಣ ಶೆಟ್ಟಿಯವರು ವೀಣಾ ಅವರು ಹೇಮಾ ಅವರು ಆಮೇಲೆ ಸೋಮಶೇಖರ್ ಅವರು ಖ್ಯಾತ ಕವಿಗಳು ಶಾಂತಾ ಇಂಬ್ರಾಪುರ ಅವರ ಪತ್ನಿ ಅವರು ಕೂಡ ಸಾಹಿತಿಗಳು ಗಿರಡ್ಡಿ ಗೋವಿಂದರಾಜ್ ಅವರು ಗಿರಣಡಿ ಗೋವಿಂದರಾಜವರಂತೂ ಭಾಳ ಹತ್ತಿರದವರು ಅವ್ರಿಗೆ ಯಾಕಂದರೆ ನಮ್ಮನೆ ಕಲ್ಯಾಣ ನಗರಕ್ಕೆ ಬಂದು ಅವರು ಧಾರವಾಡ ಸಾಹಿತ್ಯ ಸಂಭ್ರಮ ಅಂತ ಎರಡು ಸಾವಿರದ ಆದಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನೈದು ಅದನ್ನ ನಾನು ಹೋಗಿದ್ದೆ ಅವಾಗ ಹದಿನೈದು ಹದಿನಾರಲ್ಲಿ ಅವಾಗ ಅವರು ಒಟ್ಟಿಗೆ ಅದನ್ನು ನಡೆಸ್ತಾರೆ ಭಾಳ ಹತ್ತಿರದವ್ರು ಅವರು ಕೂಡ ಎರಡು ಮೂರು ವರ್ಷದಿಂದ ಎತ್ತಿರ್ಕೊಂಡ್ರು ಅದು ದೊಡ್ಡ ಆಗತ್ತ ಅವ್ರಿಗೆ ಆಮೇಲೆ ಅತ್ಯಂತ ಈಗಿರೋರಲ್ಲಿ ಅತ್ಯಂತ ಹತ್ತಿರ ಸ್ನೇಹಿತರೆ ಅಂದರೆ ಗುರುಲಿಂಗ್ ಕಾಪ್ಸೆ ಅವರು ಗುರುಲಿಂಗ್ ಕಾಪ್ಸೆ ಅವರು ಗೊತ್ತು ಸಾಹಿತಿಗಳು ವಿಮರ್ಶಕರು ಸಂಪಾದಕರು ಎಷ್ಟೋ ಪುಸ್ತಕ ಸಂಪಾದನೆ ಮಾಡಿದ್ದಾರೆ ಹಾಗೂ ಬೆಳಗಾವಿ ಯೂನಿವರ್ಸಿಟಿಯ ರಿಜಿಸ್ಟರ್ ಕೂಡ ಆಗಿದ್ದರು ಭಾಳ ಒಳ್ಳೆಯ ಟೀಚರ್ ಪ್ರಾಧ್ಯಾಪಕರು ಕೂಡ ಆಗಿದ್ದರು ಅವರು ಭಾಳ ಹತ್ತಿರದವರು ಅವರು ಇವ್ರಕ್ಕಿಂತ ದೊಡ್ಡವರು ಅವ್ರಿಗೆ ಈಗ ಕೊನೆಯಲ್ಲಿ ಅವರು ಹಾಸ್ಪಿಟಲಲ್ಲಿದ್ದಾಗ ಅವ್ರನ್ನ ಕರ್ಕೊಂಬಂದು ಅವ್ರ ಮಗ ರವಿ ಕರ್ಕೊಂಬಂದು ಬ್ಯಾ ಕರ್ಕೊಂಡ್ಬಂದೇನಂದ್ರು ಅವನೇ ಬೇಡ ಅಂತಿದ್ರು ನಾವೇ ಬೇಡ ಅಂತಿದ್ವಿ ಯಾಕಂದರೆ ಈ ಸ್ಥಿತಿಯಲ್ಲಿ ನೋಡೋದು ಬೇಡ ಎಲ್ಲ ಪೈಪ್ ಹಾಕಿರ್ತಾರೆ ಇದು ಮಾಡ್ತಾರೆ ಆ ಸ್ಥಿತಿಯಲ್ಲಿ ನೋಡೋದು ಬೇಡ ಅಂತ ನಾವು ಅಂದ್ರೆ ಅವ್ರಿಗೆ ಘಾಸಿ ಆಗಬಾರ್ದು ಅಂತ ಅವರು ಭಾಳ ಹತ್ತಿರದವರು ಕೊನೆಯವರೆಗೂ ಅವ್ರ ಜೊತೆ ಅವರು ಆಮೇಲೆ ಇನ್ನೊಬ್ಬರಿಗೆ ಮೊರೆ ಹಾಗಿಲ್ಲ ಅಂದರೆ ಕನ್ನಡ ಪ್ರಾಧ್ಯಾ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ಜಿ ಎಮ್ ಹೆಗಡೆ ಅಂತ ಹೇಳ್ಬಿಟ್ಟು ನಮ್ಮನೆ ಹತ್ತಿರದಲ್ಲಿದ್ದಾರೆ ಭಾಳ ಅಂದ್ರೆ ಎಷ್ಟು ಅಂದರೆ ಬಲಗೆ ಬಲಗೇತಾರೆ ನಮ್ಮ ತಂದೆಯವ್ರಿಗೆ ನಮ್ಮ ತಂದೆಯವರು ಎನ್ಸಕಲೋ ಪಿಡಿಯ ಅಂದರೆ ಜೆ ಮಗಡೆ ಏನಾರು ಕೇಳಬೇಕು ಅಂದರೆ ನಮ್ಗೆ ಕೇಳ್ಕೊಂತ ಜೆ ಮಗಡೆ ಅವ್ರು ಕೇಳಿರು ಗೊತ್ತಾಗ ಹಾಂ ಆ ಥರವ್ರು ಎಷ್ಟೋ ಅವ್ರ ಬಗ್ಗೆ ಬರೆದಿದ್ದಾರೆ ಪುಸ್ತಕಗಳು ಸಂಪಾದನೆ ಮಾಡಿದ್ದಾರೆ ಅಂತ ಅಂದರೆ ಎಲ್ಲ ತಂದೆ ಕಾರ್ಯಕ್ರಮ ನಡೆಸಿದ್ರು ಅವರೇ ಒಂದು ಆರ್ಗನೈಸ್ ಮಾಡಿ ನಡೆಸ್ಕೊಡೋರು ಅವರು ಸ್ವತಃ ಸಾಹಿತಿಗವರು ಅಂದರೆ ಈ ಕೂಡ ನಮಗೆ ಎಲ್ಲ ರೀತಿಯಿಂದ ಸಹಾಯ ಮಾಡ್ತಿದ್ರು ಅಂತ ಅವ್ರೂ ಮರೆಯೋದಿಲ್ಲ ಇನ್ನೂ ದೊಡ್ಡ ಲಿಸ್ಟ್ ಇರುತ್ತೆ ಅದು ಆದರೆ ಮುಖ್ಯವಾಗಿ ಅಂದರೆ ಪ್ರಮುಖವಾಗಿ ಅಂದರೆ ಜೆ ಎಸ್ ಎಸ್ ಅವರು ಜೆ ಎಸ್ ರುದ್ರಪ್ಪ ಅವರು ಲಂಕೇಶ್ವರ ಕುವೆಂಪು ಬಂದಿಲ್ಲ ಸರ್ ಕುವೆಂಪು ಕುವೆಂಪುರ ನಮ್ಮ ಮನೆಗೆ ಬಂದಿಲ್ಲ ಆದರೆ ಅವ್ರದ್ದು ಒಂದು ರೆಫ್ರೆನ್ಸ್ ಬರುತ್ತೆ ನನ್ನ ನೆಚ್ಚಿನ ಹಾಡುಗಳು ಯಾವುವು ಅಂತ ಕೇಳಿದಾಗ ಅವ್ರದ್ದು ವಿವರವಾಗಿ ರೆಫರೆನ್ಸ್ ಬರುತ್ತೆ ಧಾರವಾಡಕ್ಕೆ ಬಂದಿದ್ದರು ಬಂದಿದ್ರು ಬಂದಿದ್ದರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಯಾಕೆ ಅಂತ ನಾನಂತ ಹೇಳ್ತೀನಿ ಅದು ಆಮೇಲೆ ಜೆ ಎಸ್ ಎಸ್ ಅವರೊದಿಗೆ ಒಂದು ಒಡನಾಟ ಇದೆಯಲ್ಲ ಅಂದರೆ ಒಂದು ಪ್ರಸಿದ್ಧ ಗೆಳೆತನ ಅಂದರೆ ಜೊತೆಗಾರರಂತ ಅಂತ ಗುರುತಿಸ್ಕೊಂಡಿದ್ರು ಅವರು ಯಾಕಂದರೆ ಸಮಕಾಲೀನರು ಆಲ್ಮೋಸ್ಟ್ ಸಮಕಾಲೀನ ಅಂತ ಹೇಳ್ಬೋದು ಮ ನಮ್ಮ ತಂದೆಯವ್ರಿಗೆ ನೆನಪಿಲ್ಲ ಅಂದರೆ ಯಾವಾಗ ಮೊದಲ ಬಾರಿಗೆ ಭೇಟಿಯಾಗಿದೆಯೋ ಅಂತ ಆದರೆ ಧಾರವಾಡ ಮೈಸೂರು ಮದ್ದಲ್ಲಿ ಸೇತುವೆ ಸುವರ್ಣ ಸೇತುವೆ ಏನಂತೀವಲ್ಲ ಸ್ನೇಹ ಸೇತುವೆ ಅಂದರೆ ಅದು ಪರಸ್ಪರ ಕಾವ್ಯ ಓದಿ ಸ್ನೇಹ ಬೆಳೆದದ್ದು ಪತ್ರ ವ್ಯವಹಾರದ ಮೂಲಕ ಬೆಳೆದದ್ದು ಆದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅವರು ಬಂದಿದ್ದರು ನೈನ್ಟೀನ್ ಫಾರ್ಟಿ ಏಟಲ್ಲಿ ಬಂದಿದ್ದರು ಅವರು ಅವಾಗಿನೂ ನಮ್ಮ ಬಿ ಎ ಮಾಡ್ತಾಯಿದ್ದರು ರೂಮಲ್ಲಿದ್ದರು ನಮ್ಮ ತಂದೆಯವ್ರ ರೂಮಲ್ಲಿದ್ದರು ಆಮೇಲೆ ಅವರು ಬಿ ಎ ಆದಮೇಲೆ ಜಿ ಎಸ್ ಎಸ್ ಅವರು ಇದಕ್ಕೆ ಹೋದರು ದಾವಣಗೆರೆ ಹೋಗಿ ಅಲ್ಲಿ ಮಾಡಕ್ಕೆ ಬಂದಿದ್ದರು ಅವರು ಇಲ್ಲ ಅಲ್ಲಿ ಬಿ ಎ ಅಲ್ಲಿ ಮೈಸೂರಲ್ಲಿ ಮಾಡಿದರು ಆದರೆ ಬಿ ಎ ಮುಗಿದ್ಮೇಲೆ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ದಾವಣಗೆ ಬಂದಾಗ ನಮ್ಮ ತಂದೆಯವ್ರನ್ನ ಬೆಟ್ಟಾಗಿದ್ದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ನೈನ್ಟೀನ್ ಫಿಫ್ಟಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ನೀವು ಓದಿದ್ದು ನಾವು ಓದಿದ್ದೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅಡಿಗಲ್ ಸಮಾರಂಭ ಆಯಿತು ಆವಾಗ ಏನಾಯ್ತು ಅಂದರೆ ಅದಕ್ಕೆ ಅವರು ನಾಲ್ಕಸ್ತೂರಿಯವರು ಅವರು ಪ್ರಿನ್ಸಿಪಾಲ್ ಇದ್ದರು ದಾವಣಗೆರೆ ಕಾಲೇಜಲ್ಲಿ ಅವ್ರ ಜೊತೆ ಸುರಿದ್ರಪ್ಪರು ಮತ್ತು ಯೋಗೀಶ್ ಅವರು ಎಲ್ಲ ಬಂದರು ಬಂದು ಅವರು ಬಂದು ಭೇಟಿಯಾಗಿ ಇವರು ರೂಮಿಗೆ ಬಂದು ಕವಿತಾಗಳನ್ನು ಓದಿ ಚಹಾ ಕುಡಿದು ಬಂದವರೆಲ್ಲ ಚಹಾ ಕುಡಿದು ಹೋಗಲೇಬೇಕು ಬಂದರು ಆಮೇಲೆ ಬಂದು ದಾವಣಗೆರೆ ಬಂದು ನೀವು ಬನ್ನಿ ದಾವಣಗೆರೆ ಅಂತ ಆಹ್ವಾನ ನೀಡಿ ಹೋದರು ಆದರೆ ಯೋಗೀಶ್ ಅವರ ನೆರವಿನಿಂದ ಮತ್ತೆ ಇವರು ಇವರು ಕೂಡ ದಾವಣಗೆರೆ ಹೋದರು ಒಂದು ಸತಿ ಯೋಗೀಶ್ ಅಂತ ಇನ್ನೊಬ್ಬರು ಅವರು ಕವಿಗಳವರು ಭಾಳ ಚೆನ್ನಾಗಿ ಹಾಡ್ತಿದ್ರು ಅವರು ಅಲ್ಲಿ ದಾವಣಗೆರೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಜಯದೇವ ಸರ್ಕಲ್ ಅಂತ ಯಾಕೆ ಹೆಸರು ಬಂತಂದರೆ ಜಯದೇವ ಸ್ಟುಡಿಯೋ ಅಲ್ಲಿ ಸ್ಟುಡಿಯೋದ ಅಟ್ಟದ ಮೇಲೆ ಹೋಗಿ ಅವರು ಜಯದೇವರು ಕೂಡ ಭಾಳ ಸಾಹಿತ್ಯಾಸಕ್ತರು ಆಸಕ್ತರು ಸಿ ಎಸ್ ಅವ್ರಿಗೆ ಗೊತ್ತಿರೋರು ಅವರು ಕಟ್ಟಿ ಮೇಲೆ ಕುತ್ಕೊಂಡು ಅವರು ಕಟ್ಟಿ ಹತ್ತಿ ಹೋದ ಮೇಲೆ ಕುತ್ಕೊಂಡು ಜೆ ಸಿ ಎಸ್ ಅವರು ನಮ್ಮ ತಂದೆಯವ್ರಿಗೆ ಕವಿತಾ ಓದಿ ಹೇಳಿದ್ರಂತೆ ಮೋಡಗಳ ಮೇಲೆ ಓಕೆ ಎಲ್ಲಿ ಹೋಗುವಿರಿ ನೀಲಿ ಮೋಡಗಳೇ ನಾಲ್ಕು ಹನಿ ಚೆಲ್ಲಿ ಅಂತ ಓದಿದ್ರಂತೆ ಆವಾಗ ಓದಿದ್ದು ಇನ್ನೂವರೆಗೂ ನೆನಪಿದೆ ಅಂತ ಆಟದಲ್ಲಿ ಕುಳಿತುಕೊಂಡು ಓದಿದ್ದು ಯಾರು ಓದಿದ್ದು ಜೆ ಎಸ್ ಎಸ್ ಅವರು ನಮ್ಮ ತಂದೆಯವ್ರ ಮುಂದೆ ಓದಿದ್ದು ಹೀಗೆ ಪರಸ್ಪರ ಪತ್ರವಹಾರ ನಂತರ ಕವಿತಾ ವಾಚನ ನಡೀತಾ ಇತ್ತು ಆಮೇಲೆ ಧಾರವಾಡದಲ್ಲಿ ಜಯಂತಿ ಜಯ ಕರ್ನಾಟಕ ಪ್ರಸಿದ್ಧ ಪತ್ರಿಕೆಗಳು ಮಾಸಿಕಗಳು ಅವುಗಳಲ್ಲಿ ಜೆ ಎಸ್ ಎಸ್ ಅವರ ಪದ್ಯಗಳು ಪ್ರಕಟವಾಗೋಕೆ ನಮ್ಮ ತಂದೆ ಸಹಾಯ ಮಾಡಿದರು ನಂತರ ಇವರು ಮಮ್ ಮೈಸೂರಲ್ಲಿ ಪ್ರಬುದ್ಧ ಕರ್ನಾಟಕ ಅಂತ ದೊಡ್ಡದದು ಸಾಹಿತ್ಯಿಕ ಇದದು ಅದಕ್ಕೆ ನಮ್ಮ ತಂದೆಯವರ ಕವಿತೆಗಳನ್ನು ಪ್ರಬುದ್ಧ ಕರ್ನಾಟಕದಲ್ಲಿ ಅದರಲ್ಲಿ ಹಾಕೋಕೆ ಅವರು ಸಹಾಯ ಮಾಡಿದರು ಆಮೇಲೆ ಅವರು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಉಸ್ಮಾನೆ ಹೋದರು ಉಸ್ಮಾನ ಯೂನಿವರ್ಸಿಟಿಗೆ ಕನ್ನಡ ಪ್ರಾಧ್ಯಾಪಕರಾಗಿ ಹೋದರು ಆವಾಗ ಸ್ವಲ್ಪ ಪತ್ರಗಾರ ಸ್ವಲ್ಪ ಕಡಿಮೆ ಆಯ್ತು ಅನಿಸುತ್ತೆ ಆದರೂ ಅವರಿಬ್ಬರು ಕುವೆಂಪು ಅವರಿಂದ ಪ್ರಭಾವಿತರಾದರು ಕುವೆಂಪುರ ಭಾಳ ಓದಿದ್ದಾರೆ ನಮ್ಮ ತಂದೆಯವರು ಭಾಳ ಪ್ರಭಾವಿತರಾದರು ಕುವೆಂಪು ಅವ್ರ ಬಗ್ಗೆ ನೀವು ಕೇಳಿದ್ರಲ್ಲ ಮದುವೆ ಆದಮೇಲೆ ನಾ ಕುವೆಂಪು ಅವರು ಮೈಸೂರು ಹೋದಾಗ ನಮ್ಮ ತಂದೆಗೆ ಮೈಸೂರು ಯೂನಿವರ್ಸಿಟಿಯವರು ಇಷ್ಟು ಎತ್ತರ ಇದ್ರು ಇನ್ನೂ ಇದೆ ನಮ್ಮ ಮನೆಯಲ್ಲಿ ಮೈಸೂರು ಯೂನಿವರ್ಸಿಟಿಯವರು ಒಂದು ನಿಘಂಟು ಕನ್ನಡ ನಿಘಂಟು ಮಾಡಿದಲ್ಲ ಅದನ್ನು ಕೊಡುಗೆ ಕೊಟ್ಟಿದೆ ಅಂತ ಅದನ್ನು ನಾನು ನೋಡಿದ್ದೀನಿ ಎತ್ತಕ್ಕೆ ಆಗೋಲ್ಲ ಸಾಧ್ಯನೇ ಅದು ಆಮೇಲೆ ಅಪ್ಪಾರ ಅಪ್ಪರಿಗೆ ಆ್ಯಕ್ಚುಲಿ ಪುತಿನವ್ರಿಗೆ ಪರಿಚಯ ಅಂದರೆ ಶುರುದ್ರಪ್ಪ ಅವರು ಆಮೇಲೆ ನಂತರ ಬಾಂಧವ್ಯ ಹೇಳ್ಬೋದು ಆಮೇಲೆ ಜಿ ಎಸ್ ಎಸ್ ಅವರ ಪ್ರವಾಸಕತನ ಭಾಳ ಬಳಿತಿದ್ರು ಭಾಳ ಚೆಂದಾಗಿ ಬರ್ತಿದ್ರು ಅವ್ರದ್ದು ಎರಡು ಮೂರು ಹೇಳ್ಬೇಕಂದ್ರೆ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಅಮೇರಿಕಾದಲ್ಲಿ ಕನ್ನಡಿಗ ಗಂಗೆಯ ಶಿಖರಗಳಲ್ಲಿ ಆಮೇಲೆ ಮಡಿಕರಿಗೆ ಹೋಗಿ ಒಂದು ರಾಜ ಸೀಟ್ ಮೇಲೆ ಕುತ್ಕೊಂಡು ಕವಿತಾ ಬರೆದ್ದು ಅದು ಒಂದು ಉಲ್ಲೇಖನ ಇದ್ದೇ ಇದೆ ಅದರಲ್ಲಿ ನಂತರ ಅವರು ಪರಸ್ಪರ ವಿಮರ್ಶೆಗಳು ಕಾಗಚನ ಮುನ್ನಡೆದು ಆದರೆ ಅವ ಜೆ ಎಸ್ ಎಸ್ ಅವರ ಸಾಮಗಾನ ಅಂತ ಒಂದು ಬಂತು ಸಾಮಗಾನ ಓದಿದ ಮೇಲೆ ಅಪ್ಪ ಅವರಿಗೆ ಒಂದು ಪತ್ರ ಬರೆದರು ಅದರಲ್ಲಿ ಅವ್ರು ಏನು ಅಂದರೆ ಕುವೆಂಪುರ ಪ್ರಭಾವ ಜಾಸ್ತಿ ಇತ್ತಂತ ಅವ್ರ ಬರವಣಿಗೆಯಲ್ಲಿ ಅದಕ್ಕೆ ನಮ್ಮ ತಂದೆಯವ್ರ ಪತ್ರ ಬರೋದು ನೀವು ಕುವೆಂಪುರ ಪ್ರಭಾವದಿಂದ ಹೊರಗೆ ಬರುವಿರ ಅಂತ ಆ ಥರ ಪ್ರಶ್ನೆ ಕೇಳಿರುತ್ತೆ ಬರ್ರಿ ಅಂತ ಹಂಗಲ್ಲ ಎಂದು ಯಾರಿಗೂ ಒತ್ತಿ ಹೇಳಿದ್ರಲ್ಲ ಸಾಮಗಾನ ಹೆಸರು ಕೂಡ ಕುವೆಂಪುರ ಕವನ ಸಂಕಲನ ಹೆಸರು ತರನೇ ಅನಿಸುತ್ತೆ ತರನೇ ಅನಿಸುತ್ತೆ ಅದಕ್ಕೆ ಅವರು ಪತ್ರ ಬರೋದು ವಿವರವಾಗಿ ಪತ್ರ ಬರೋದು ಹೌದು ನಾನು ಬರಬೇಕು ಹೊರಗಡೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂದರೆ ಅಷ್ಟು ಸುಲಭ ಅಲ್ಲ ಅದು ಅಂತ ಅವರು ಒಬ್ಬೊಂಡು ಬರೆದರಂತೆ ಇದೇ ಒಂದು ಸ್ನೇಹ ಇದೆಯಲ್ಲ ಒಂದು ಜೆ ಎಸ್ ಅವರು ವಿಧಿವಶರಾಗುವವರೆಗೂ ಅದೇ ಥರ ಇತ್ತು ಧಾರವಾಡಕ್ಕೆ ಬಂದರೆ ಅವ್ರನ್ನ ಮನೇಲಿ ಬೆಂಗಳೂರಿಗೆ ಬಂದರೆ ಜೆ ಎಸ್ ಅವ್ರ ಮನೇಲಿ ಅಂದರೆ ನಾವಿನ್ನೂ ಬಂದು ಸೆಟ್ಲ್ ಸೆಟ್ಲಾಗುವವರೆಗೂ ನಾವು ಮದುವೆಯಾಗಿ ಮನೆ ಮಾಡುವವರೆಗೂ ಜೆ ಎಸ್ ಎಸ್ ಅವ್ರ ಮನೇಲಿ ಇರ್ತದ್ರು ನಾವು ಕೂಡ ಜೆ ಎಸ್ ಎಸ್ ಅವ್ರ ಮನೇಲಿ ಇರ್ತಿದ್ವಿ ಅಷ್ಟೇ ಅಲ್ಲ ಜೆ ಎಸ್ ಎಸ್ ಅವರ ಮಕ್ಕಳು ಜಯದೇವ ಆಮೇಲೆ ಮರುಸುದ್ದಪ್ಪನವರ ಪತ್ನಿ ಅವರು ಖ್ಯಾತ ಸಾಹಿತಿ ಮರುಸುದಪ್ಪನವರು ವಿಮರ್ಶಕರು ಅವರ ಪತ್ನಿ ಅಂದರೆ ಶುರುದಪ್ಪರ ಒಳಿಯ ಅವರು ಜಯದೇವ ಶಿವಪ್ರಸಾದ ಮಧ್ಯದಲ್ಲಿ ಜಯಂತಿ ಜಯಂತಿಯವರು ಮರುಸಿದ್ದಪ್ಪ ಅವರ ಮನೆಯವರು ಸೊ ಅವ್ರ ಜೊತೆ ನಮ್ಮ ಜೊತೆ ಸ್ನೇಹ ಇದ್ದೇ ಇದೆ ಈಗ ಹೆಚ್ಚು ಬೆಟ್ಟಿ ಯಾಕಾಗಲ್ಲ ಆದರೂ ಕೂಡ ಟಚ್ಚಲ್ಲಿ ಇದ್ದೇ ಇರ್ತೀವಿ ಅಂತ ಹೇಳ್ಬೋದು ಶಿವಪ್ರಸಾದ್ಗೆ ಇಂಗ್ಲೆಂಡಲ್ಲಿ ಡಾಕ್ಟರ್ ಆಗಿದ್ದಾರೆ ರಿಟೈರ್ ಈಗ ಇಲ್ಲೂ ಅವರು ಕೂಡ ಇಲ್ಲಿ ಸೆಳೆತ ಜಾಸ್ತಿ ಆಗಿದ್ದು ಬಂದು ಇಲ್ಲಿ ಬಂದೆ ಸೆಟ್ಲಾಗ್ಬೋದು ಶಿವಪ್ರಸಾದ್ ಕೂಡ ಡಾಕ್ಟರ್ ಶಿವಪ್ರಸಾದ್ ಆಮೇಲೆ ಅವರು ಪತ್ನಿ ಅಂತ ರುದ್ರಾಣಿ ಅವರು ಕೂಡ ಈಗಿಲ್ಲ ಅವರು ನಮ್ಮ ತಾಯಿಯವ್ರ ಜೊತೆ ಭಾಳ ಮುಕ್ತವಾಗಿ ಚರ್ಚೆ ಮಾಡ್ತಿದ್ರು ಎಲ್ಲ ರೀತಿ ಒಂದು ಅಂತೂ ಎಲ್ಲ ಮುಕ್ತವಾಗಿ ಮಾಡ್ತಿದ್ರಂತೆ ಆದರೆ ಜೆ ಎಸ್ ಅವರು ಅವರು ಸಂ ಸಂಬಂಧ ಯಾವ ರೀತಿ ಇತ್ತು ಸ್ನೇಹ ಯಾವ ರೀತಿ ಅಂತಂದರೆ ಜೆ ಎಸ್ ಅವರು ಅಪ್ಪಾರ ಮೇಲೆ ಒಂದು ಕವಿತಾ ಬರೆದಂತೆ ನಿಮ್ಮ ಹಾಗೆ ನಿಮ್ಮ ಕವಿತೆ ಅದು ಬಹುಶಃ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬರೆದಿದ್ರು ಆದರೆ ಅದಕ್ಕಿಂತ ಮುನ್ನ ಜೆ ಎಸ್ ಎಸ್ ಐವತ್ತು ವರ್ಷ ಆದಾಗ ಜೆ ಎಸ್ ಎಸ್ ಅವ್ರ ಮೇಲೆ ಒಂದು ಸಾನೆಟ್ ಬರೆದ್ರು ನಮ್ಮ ತಂದೆಯವರು ಅದರ ಹೆಸರೇ ಸ್ನೇಹ ಕಾರ್ತಿಕ ಹಾಂ ಸ್ನೇಹ ಕಾರ್ತಿಕ ಇದೊಂದು ಸಾನೆಟು ಹದಿನಾಲ್ಕು ಲೈನ್ದು ಮುಖವಾಡಗಳ ಅಟಮಠದ ನಟನೆಯ ನಡುವೆ ದಿಟವ ದಿಟ್ಟಿಸಿ ಧೈರ್ಯದಲ್ಲಿ ಮುಂದಿಟ್ಟ ಹೆಜ್ಜೆ ಬುಟ್ಟಿಗಟ್ಟಲೆ ಮಾತು ಹೊರಿಸದವರಿಗೆ ಒಜ್ಜೆ ಶ್ರುತಿಗೆ ಸರಿಯಾದ ಕೃತಿ ಏಕೆ ಉಪಕೃತಿ ಗೊಡವೆ ಕತ್ತಲೆಯ ಜೀರುಂಡೆ ಮೇಳಕುತ್ತರವಾಗಿ ನಕ್ಷತ್ರಗಳ ಮುಗುಳು ನಗೆ ಬಾನಗಂಭೀರ ಅದರ ಬಗೆ ಧ್ಯಾನ ನಸುಕಿನಲ್ಲಿ ನಿದ್ದೆ ತಿಳಿದೆದ್ದವರ ಕಣ್ಣರಳುವುದು ಕೈ ಮುಗಿದ ಮೊಗ್ಗೆ ತಾನಾಗಿ ಶೂರದಪ್ಪ ಅವರ ಅನೇಕ ಕವಿತೆಗಳನ್ನು ಸಕಸ್ಕೊಂಡಿದ್ದೆವು ನಾವು ನೋವು ತುಂಬಿದ ನಾವೇ ನಡೆಸಿ ಕವಿತೆಯ ಹುಟ್ಟು ಅಟ್ಟಹಾಸದ ದೂರ ತೆರೆಯಾಚೆ ಸೌಂದರ್ಯ ಶೋಧ ಚಿಂತನ ಕ್ಷಿತಿಜ ಗುರಿ ನಿರಿಗೊಳಿಸುವ ಕಾರ್ಯ ತತ್ಪರತೆ ಕಾರ್ಯ ತತ್ಪರತೆ ಸತ್ವವೆಲ್ಲಿದೆ ರಜತಮವ ಬಿಟ್ಟು ಅಂತ ಪ್ರಶ್ನೆ ಕೇಳ್ತಾರೆ ನೂರು ಶರದೈಸಿರಿಗೆ ದೈಸಿರಿಗೆ ಏರಬೇಕಿದೆ ಜೀಕ ತೂಕ ಅದಕ್ಕೆ ಹಾರೈಕೆ ಸ್ನೇಹ ಕಾರ್ತೀಕ ಅಂತ ಅವ್ರ ಮೇಲೆ ಅವರು ಐವತ್ತು ವರ್ಷದ ಆದಾಗ ಒಂದು ಸನೆಟ್ ಬರೆದರು ಅದಕ್ಕೆ ಅವರು ಕೂಡ ನಮ್ಮ ತಂದೆಯವ್ರ ಮೇಲೆ ಒಂದು ನಮ್ಮ ತಂದೆಯವರು ಎಪ್ಪತ್ತನೇ ಹುಟ್ಟಿದವ ಆವಾಗ ಗುರುಲಿಂಗ್ ಕಾಪ್ಸೆಯವರು ಸಂಪಾದಿಸಿದರು ಮುಗಿಯದ ಹಾಡು ಅಂತ ಸುಮಾರು ಐವತ್ತಾರು ಕವಿಗಳು ನಮ್ಮ ತಂದೆಯವ್ರ ಮೇಲೆ ಕವಿತೆ ಬರೋದು ಅದೊಂದು ಗುರುಲಿಂಗ್ ಕಾಪ್ಸೆಯವ್ರದನ್ನು ಸಂಪಾದಿಸಿದರು ಮುಗಿಯದ ಹಾಡು ಆದರೆ ಆ ಸಂಕಲನ ಹೆಸರು ಅದರಲ್ಲಿ ಜೆಸಿ ಸೋರ್ ನಮ್ಮ ತಂದೆಯವ್ರ ಮೇಲೆ ಒಂದು ಕ ಬರೆದ ಕವಿತೆ ಇದು ನಿಮ್ಮ ಹಾಗೆಯೇ ನಿಮ್ಮ ಕವಿತೆ ಶೀರ್ಷಿಕೆ ನೀವು ಹೆಂಗದ್ರೆ ಹಂಗೆ ನಿಮ್ಮ ಕವಿತಾ ಅಂತ ಅಂದ್ರೆ ಅಷ್ಟು ಹತ್ತಿರದನ್ನು ನೋಡಿರ್ತಾರಲ್ಲ ಅವ್ರನ್ನ ಅದಕ್ಕೆ ನಿರಂತರವಾಗಿ ತೊರೆ ಮೊರೆವ ಹಚ್ಚ ಹಸುರಿನ ಕಣಿವೆ ಗುಡುಗು ಮಿಂಚುಗಳ ಗದ್ದಲವಿರದ ಶ್ರಾವಣದ ಬೆಳ್ಮೋಡಗಳ ಹಾಯಾಗಿ ಹರಡಿಕೊಂಡ ಕಾಶ ಚೆಂಬೆಳುಕು ತುಳುಕು ಮಂಗಳದ ಅಂದರೆ ಚಂಬಳಕು ಅಂದರೆ ನಮ್ಮ ಮನೆ ಹೆಸರು ಮರಗಿಡ ಬಳ್ಳಿ ಹೂ ಹಕ್ಕಿ ನಾಯಿಗಳ ಜೊತೆ ಮಾತನಾಡುತ್ತಲೇ ಸುತ್ತಣ ಜಗತ್ತಿಗೆದೆ ತೆರೆದು ಮೌನ ಧನಸಂಧಾನ ಮೃದು ವಚನ ಮೂಲೋಕವನೇ ಗೆಲ್ಲುವೆಂಬ ನಂಬಿಕೆ ನಂಬಿಕೆಯನ್ನು ನಿಕ್ ನಿಕಷ ಕೊಡ್ಡಿ ಈ ಪಂಚತಂತ್ರ ಪ್ರಪಂಚ ದಬ್ಬರದ ನಡುವೆಯೂ ತೂಕ ತೂಕ ತಪ್ಪದ ನಿಲುವು ಅಲ್ಲಿಂದ ಇಲ್ಲಿಂದ ಎಲ್ಲಿಂದಲೋ ಬಂದ ಬೆಳಕುಗಳನ್ನು ಪ್ರಸನ್ನತೆಯ ಪಾಕದಲ್ಲಿ ಹರಳುಗೊಳಿಸುತ್ತಾ ಸಾನೆಟ್ಟುಗಳ ಗುಡಿ ಕಟ್ಟಿ ಒಳಗೊಂದು ಪ್ರೀತಿಯ ಹಣತೆ ಹಚ್ಚಿಡುವ ಕಲೆಗಾರಿಕೆಗೆ ಲೋಕವೇ ಬೆರಗು ಬೇರೆ ಬಣ್ಣನೆ ಬೇಕೆ ನಿಮ್ಮ ಹಾಗೆ ನಿಮ್ಮ ಕವಿತೆ ಅಂದರೆ ಯಾವ ರೀತಿ ಇತ್ತು ನೋಡಿ ಅಂದರೆ ಅವರಿಬ್ಬರ ಬಂಧವ್ಯ ಅವ್ರ ಮೇಲೆ ಇವ್ರು ಬರೆದ್ರು ಇವ್ರ ಮೇಲೆ ಅವ್ರು ಬರೆದ್ರು ಅದರ ಪರಸ್ಪರ ಸಂವಾದ ಮಾಡಿದರು ವಿಮರ್ಶೆ ಮಾಡಿದರು ಆ ಒಂದು ಸ್ನೇಹ ಇದೆಯಲ್ಲ ಅದು ಯಾರೂ ಮರೆಯೋ ಹಾಗಿಲ್ಲ